Hi everyone, in the last class we have discussed about the departmental undertakings and its features. In today's class we'll see the merits, limitations of departmental undertakings and we'll see statutory corporations and government companies. And now we'll discuss the merits of departmental undertakings. ಇಲಾಖಾ ಉದ್ದಿಮೆಗಳ ಅನುಕೂಲತೆಗಳು ಯಾವುದು ಎಂದು ತಿಳಿದುಕೊಳ್ಳೋಣ. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಹ್ಯಾವ್ ಫಾಲೋವಿಂಗ್ ಅಡ್ವಾಂಟೇಜಸ್. ದೇ ಆರ್ ಆ್ಯಸ್ ಫಾಲೋಸ್. ಫಸ್ಟ್ ಒನ್ ಈಸ್, ದೀಸ್ ಅಂಡರ್ಟೇಕಿಂಗ್ಸ್ ಫೆಸಿಲಿಟೇಟ್ ದ ಪಾರ್ಲಿಮೆಂಟ್ ಟು ಎಕ್ಸಸೈಸ್ ಇಫೆಕ್ಟಿವ್ ಕಂಟ್ರೋಲ್ ಓವರ್ ದೇರ್ ಆಪರೇಷನ್ಸ್. ಹಿಯರ್ ದೀಸ್ ಅಂಡರ್ಟೇಕಿಂಗ್ಸ್ ವಾಟ್ ಇಟ್ ಡೂ ಇಟ್ ವಿತ್ It allows the parliament to have the control over their operations. ಈ ಉದ್ದಿಮೆಗಳು ತಮ್ಮ ಕಾರ್ಯಚಟುವಟಿಕೆಗಳ ಮೇಲೆ ಸಂಸತ್ತು ನಿಯಂತ್ರಣ ಹೊಂದಲು ಅನುವು ಮಾಡಿಕೊಡುತ್ತವೆ. And the second one is, it ensures high degree of public accountability. ಈ ಇಲಾಖಾ ಉದ್ದಿಮೆಗಳು ಏನು ಹೆಚ್ಚಿನ ಮಟ್ಟದ ಸಾರ್ವಜನಿಕ ಉತ್ತರದಾಯಿತ್ವವನ್ನು ಖಾತ್ರಿಪಡಿಸುತ್ತವೆ. ಬಿಕಾಸ್ ಇಟ್ ಈಸ್ ಎ ಮೇಜರ್ ಸಬ್ ಡಿವಿಷನ್ ಆಫ್ ದ ಗವರ್ನ್ಮೆಂಟ್ ಆ್ಯಂಡ್ ಇಟ್ ಕಮ್ಸ್ ಅಂಡರ್ ದ ಡೈರೆಕ್ಟ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ. ಸೊ ಇಟ್ ಎನ್ಶೋರ್ಸ್ ಹೈ ಡಿಗ್ರಿ ಆಫ್ ಪಬ್ಲಿಕ್ ಅಕೌಂಟೆಬಿಲಿಟಿ. ಇವು ಹೆಚ್ಚಿನ ಮಟ್ಟದ ಸಾರ್ವಜನಿಕ ಉತ್ತರದಾಯಿತ್ವವನ್ನು ಖಾತ್ರಿಪಡಿಸ್ತವೆ. ಯಾಕೆ ಅಂತ ಹೇಳಿದ್ರೆ ಇವು ಸರ್ಕಾರದ ಒಂದು ಸರ್ಕಾರದ ಇಲಾಖೆಯ ಒಂದು ಉಪಭಾಗವಾಗಿದೆ ಹಾಗೂ ಇವು ಸಚಿವಾಲಯದ ನೇರ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತವೆ. ಹಾಗಾಗಿ ಸಾರ್ವಜನಿಕ ಉತ್ತರದಾಯಿತ್ವವನ್ನು ಖಾತ್ರಿಪಡಿಸುತ್ತವೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ದ ರೆವೆನ್ಯೂ ಅರ್ನ್ಡ್ ಬೈ ದೀಸ್ ಎಂಟರ್ಪ್ರೈಸಸ್ ಗೋಸ್ ಡೈರೆಕ್ಟ್ಲಿ ಟು ದ ಟ್ರೆಜರಿ ಆಫ್ ದ ಗವರ್ನ್ಮೆಂಟ್. ಆ್ಯಸ್ ಐ ಎಕ್ಸ್ಪ್ಲೇನ್ ಇನ್ ದ ಫೀಚರ್ಸ್, the revenue earned by these enterprises directly goes to the treasury of the government, because the funds for this organization directly comes from the government treasury, and these revenues directly paid into the treasury of the government. Hence it is a source of income for the government. ಇವು ಈ ಇಲಾಖೆ ಗಳಿಸುವ ಆದಾಯವು ಸರ್ಕಾರದ ಖಜಾನೆಗೆ ನೇರವಾಗಿ ಜಮಾ ಆಗುತ್ತದೆ. ಯಾಕೆ ಅಂತೇಳಿದರೆ ಹಣಕಾಸು ಎಲ್ಲಿಂದ ಬರ್ತದೆ ಈ ಇಲಾಖೆಗೆ? ಹಣಕಾಸು ನೇರವಾಗಿ ಸರ್ಕಾರದ ಖಜಾನೆಯಿಂದನೇ ಬಂದಿರ್ತದೆ. ಹಾಗೆ ಇವು ಗಳಿಸುವ ಆದಾಯವು ಸರ್ಕಾರದ ಖಜಾನೆಗೆ ನೇರವಾಗಿ ಜಮಾ ಆಗುತ್ತದೆ ಹಾಗೂ ಇವು ಸರ್ಕಾರಕ್ಕೆ ಒಂದು ಆದಾಯದ ಮೂಲವಾಗುತ್ತದೆ ಅಂತ ಹೇಳಬಹುದು. And the next one is, where the national security is concerned, these form of enterprise is most suitable because it comes under the direct control and supervision of the concerned ministry. Okay, it comes under the control of ministry. So where there is a national security is concerned, where the national security is concerned, these form of enterprise is most suitable. Okay, ಈ ಪ್ರಕಾರದ ಉದ್ದಿಮೆಯು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಅತಿ ಹೆಚ್ಚು ಸೂಕ್ತವಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವು ಸಂಬಂಧಿಸಿದ ಸಚಿವಾಲಯದ ನೇರ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಗೆ ಒಳಪಟ್ಟು ಕಾರ್ಯವನ್ನು ನಿರ್ವಹಿಸ್ತವೆ. ಆ್ಯಂಡ್ ನೆಕ್ಸ್ಟ್ ವಿಲ್ ಸಿ ದ ಲಿಮಿಟೇಷನ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಇಲಾಖಾ ಉದ್ದಿಮೆಗಳ ಮಿತಿಗಳನ್ನು ನೋಡೋಣ. ಫಸ್ಟ್ ಒನ್ ಈಸ್, ದೀಸ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಫೇಲ್ಸ್ ಟು ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ. ಓಕೆ, ದಿಸ್ ಡಿಪಾರ್ಟ್ಮೆಂಟ್ ಫೇಲ್ಸ್ ಟು ಪ್ರೊವೈಡ್ ದ ಫ್ಲೆಕ್ಸಿಬಿಲಿಟಿ ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ದ ಸ್ಮೂತ್ ಫಂಕ್ಷನಿಂಗ್ ಆಫ್ ಬಿಸ್ನೆಸ್. ಹಿಯರ್ ಇಟ್ ಇನ್ವಾಲ್ವ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಂಡ್ ಲಾಂಗ್ ಪ್ರೊಸೀಜರ್ಸ್ ಫಾರ್ ಕ್ಯಾರಿಂಗ್ ಔಟ್ ಎನಿ ಆ್ಯಕ್ಟಿವಿಟಿ. Okay, because it comes under the control of ministry and it is also the major subdivision of the government. It is rigid. Okay, it does not provide flexibility. ಈ ಇಲಾಖಾ ಉದ್ದಿಮೆಗಳು
ವ್ಯವಹಾರದ ಸುಸೂತ್ರ ನಿರ್ವಹಣೆಗೆ ಅವಶ್ಯಕವಾದ ನಮನೀಯತೆಯನ್ನು ಒದಗಿಸಲು ವಿಫಲವಾಗಿವೆ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಅಥವಾ ಕನಿಷ್ಠವಾಗಿರುವಂತಹ ನೀತಿ ನಿಯಮಗಳು ಹಾಗೂ ಕಾರ್ಯವಿಧಾನಗಳನ್ನು ಒಳಪಟ್ಟಿರುತ್ತವೆ. ಇದರಿಂದಾಗಿ ವ್ಯವಹಾರದ ಸುಸೂತ್ರ ನಿರ್ವಹಣೆಗೆ ಅವಶ್ಯಕವಾದ ನಮನೀಯತೆಯನ್ನು ಒದಗಿಸಲು ಇವು ವಿಫಲವಾಗಿವೆ ಅಂತ ಹೇಳಬಹುದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಎಂಪ್ಲಾಯೀಸ್ ಆರ್ ಹೆಡ್ ಆಫ್ ದೀಸ್ ಡಿಪಾರ್ಟ್ಮೆಂಟ್ ಆರ್ ನಾಟ್ ಅಲೋಡ್ ಟು ಟೇಕ್ ದೇಆರ್ ಇಂಡಿಪೆಂಡೆಂಟ್ ಡಿಸಿಷನ್ಸ್. ದೇ ಆರ್ ನಾಟ್ ಅಲೋಡ್ ಟು ಟೇಕ್ ದೇಆರ್ ಓನ್ ಡಿಸಿಷನ್ಸ್ ವಿದೌಟ್ ದ ಅಪ್ರೂವಲ್ ಆಫ್ ಮಿನಿಸ್ಟ್ರಿ ಕನ್ಸರ್ನ್ಡ್. ಓಕೆ, ಆ್ಯಂಡ್ ಇಟ್ ಲೀಡ್ಸ್ ಟು ದ ಡಿಲೇಸ್ ಇನ್ ದ ಆ್ಯಕ್ಟಿವಿಟಿ ಆರ್ ಡಿಲೇ ಇನ್ ದ ಪ್ರಾಂಪ್ಟ್ ಡಿಸಿಷನ್ಸ್ ಮೇಕಿಂಗ್ ಬಿಕಾಸ್ ದೇ ಕಾಂಟ್ ಟೇಕ್ ಆರ್ ದೇ ಆರ್ ನಾಟ್ ಅಲೋಡ್ ಟು ಟೇಕ್ ದೇಆರ್ ಇಂಡಿಪೆಂಡೆಂಟ್ ಡಿಸಿಷನ್ ವಿದೌಟ್ ದ ಅಪ್ರೂವಲ್ ಆಫ್ ಕನ್ಸರ್ನ್ಡ್ ಮಿನಿಸ್ಟ್ರಿ. ಈ ಸಂಸ್ಥೆಯ ನೌಕರರು ಅಥವಾ ಮುಖ್ಯಸ್ಥರು ಸಂಬಂಧಿಸಿದ ಸಚಿವಾಲಯದ ಅನುಮತಿ ಇಲ್ಲದೆ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ತ್ವರಿತ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ ವಿಷಯಗಳಲ್ಲಿ ಇವು ವಿಳಂಬಕ್ಕೆ ಎಡೆ ಮಾಡಿಕೊಡುತ್ತವೆ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಅವರು ಇಲಾಖಾ ನೌಕರರು ಅಥವಾ ಮುಖ್ಯಸ್ಥರು ಅವರೇ ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ತ್ವರಿತ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ ವಿಷಯಗಳಲ್ಲಿ ವಿಳಂಬ ಉಂಟಾಗುತ್ತವೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದೀಸ್ ಡಿಪಾರ್ಟ್ಮೆಂಟ್ಸ್ ಆರ್ ಅನೇಬಲ್ ಟು ಟೇಕ್ ದ ಅಡ್ವಾಂಟೇಜಸ್ ಆಫ್ ಬಿಸ್ನೆಸ್ ಅಪಾರ್ಚುನಿಟೀಸ್. ಓಕೆ, ದೇ ಆರ್ ಅನೇಬಲ್ ಟು ಟೇಕ್ ದ ಅಡ್ವಾಂಟೇಜಸ್ ಆಫ್ ಬಿಸ್ನೆಸ್ ಅಪಾರ್ಚುನಿಟೀಸ್ ಬಿಕಾಸ್ ಆಫ್ ಬ್ಯೂರೋಕ್ರಾಟ್ಸ್ ಓವರ್ ಕಾಷನ್ಸ್ ಆ್ಯಂಡ್ ಕನ್ಸರ್ವೇಟಿವ್ ಅಪ್ರೂವಲ್ಸ್ ಡಸ್ ನಾಟ್ ಅಲೋವಿಂಗ್ ದೆಮ್ ಟು ಟೇಕ್ ದ ರಿಸ್ಕಿ ವೆಂಚರ್ಸ್. ಹಿಯರ್ ಓವರ್ ಕಾಷನ್ಸ್ ಆಫ್ ಬ್ಯೂರೋಕ್ರಾಟ್ಸ್ ಇಟ್ ಈಸ್ ನಾಟ್ ದೇ ಆರ್ ನಾಟ್ ಅಲೋವಿಂಗ್ ದೆಮ್ ಟು ಟೇಕ್ ದ ರಿಸ್ಕಿ ವೆಂಚರ್ಸ್ ದೇರ್ಫೋರ್ ದೀಸ್ ಎಂಟರ್ಪ್ರೈಸಸ್ ಆರ್ ಅನೇಬಲ್ ಟು ಟೇಕ್ ದ ಅಡ್ವಾಂಟೇಜ್ ಆಫ್ ಬಿಸ್ನೆಸ್ ಅಪಾರ್ಚುನಿಟೀಸ್. ಈ ಉದ್ದಿಮೆಗಳು ವ್ಯವಹಾರದ ಅವಕಾಶಗಳ ಪ್ರಯೋಜನವನ್ನು ಪಡೆಯಲು ಅಸಮರ್ಥವಾಗಿವೆ. ಅಧಿಕಾರಿಗಳ ಅತಿ ಜಾಗರೂಕತೆ ಹಾಗೂ ಸಂಪ್ರದಾಯಬದ್ಧ ಅನುಮತಿಯು ನಷ್ಟ ಭಯವುಳ್ಳ ಉದ್ದಿಮೆಯನ್ನು ಕೈಗೊಳ್ಳಲು ಅನುವು ಮಾಡಿಕೊಡುವುದಿಲ್ಲ. ಇಲ್ಲೇನು ಅಧಿಕಾರಿಗಳ ಅತಿ ಜಾಗರೂಕತೆಯನ್ನು ನಷ್ಟ ಭಯವುಳ್ಳ ವ್ಯವಹಾರ ಅಥವಾ ನಷ್ಟ ಭಯವುಳ್ಳ ಉದ್ದಿಮೆಯನ್ನು ಕೈಗೊಳ್ಳಲು ಅವರು ಅನುವು ಮಾಡಿಕೊಡುವುದಿಲ್ಲ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದೇರ್ ಈಸ್ ರೆಡ್ ಟ್ಯಾಪಿಸಮ್ ಇನ್ ಡೇ ಟು ಡೇ ಆಪರೇಷನ್ಸ್ ಆ್ಯಂಡ್ ನೋ ಆ್ಯಕ್ಷನ್ ಕ್ಯಾನ್ ಬಿ ಟೇಕನ್ ಅನ್ಲೆಸ್ ಇಟ್ ಗೋಸ್ ಥ್ರೂ ದ ಪ್ರಾಪರ್ ಚನಲ್ಸ್ ಆಫ್ ಅಥಾರಿಟಿ. ಇಟ್ ಮೀನ್ಸ್ ವಾಟ್? ಹಿಯರ್ we can see the delays in the operations because everything that has to go through the channels of authority only. No action can be taken unless the permission or it goes through the channels of authority. Therefore it makes the delay in the operations. Okay, ee uddimeya dinanityada karya chatuvatikeyalli vilamba niti ಅಥವಾ ಕೆಂಪು ಪಟ್ಟಿಯ ಸಮಸ್ಯೆ ಇದ್ದು ಅಧಿಕಾರದ ಸೂಕ್ತ ಮಾರ್ಗಗಳನ್ನು ಅನುಸರಿಸದ ಹೊರತು ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಇಲ್ಲಿ ವಿಳಂಬ ನೀತಿಯ ಸಮಸ್ಯೆ ಇದೆ. ಆ್ಯಂಡ್ ಹಿಯರ್ ವಿ ಕ್ಯಾನ್ ಸಿ ಲಾಟ್ ಆಫ್ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಥ್ರೂ ದ ಮಿನಿಸ್ಟ್ರಿ. ಓಕೆ, in the activities of the departmental undertakings we can see the lot of political interference through the ministry. ee uddimeya vyavaharagalalli sachivalayada mulaka ati hechu rajakeeya hastakshepavaguttade. lenu ivu ee uddime nadesuvantaha karya chatuvatike athava vyavaharagalalli enu rajakeeyada praveshavaguttade anta helabahudu. and these organizations are usually insensitive to the consumer needs and they does not provide adequate services to them.
They are insensitive to the consumer needs and does not provide adequate services to them. ಈ ಸಂಸ್ಥೆಗಳು ಸಾಮಾನ್ಯವಾಗಿ ಗ್ರಾಹಕರ ಅಗತ್ಯಗಳಿಗೆ ಹೆಚ್ಚು ಸ್ಪಂದಿಸುವುದಿಲ್ಲ ಹಾಗೂ ಅವರಿಗೆ ಸಾಕಷ್ಟು ಸೇವೆಗಳನ್ನು ಒದಗಿಸುವುದಿಲ್ಲ ಅಥವಾ ಸೇವೆಯನ್ನು ಸಲ್ಲಿಸುವುದರಲ್ಲಿ ವಿಳಂಬವನ್ನು ನೋಡಬಹುದು ಅಂತ ಈ ಸಂಸ್ಥೆಗಳು ಸಾಮಾನ್ಯವಾಗಿ ಗ್ರಾಹಕರ ಅಗತ್ಯಗಳಿಗೆ ಹೆಚ್ಚು ಒತ್ತು ನೀಡುವುದಿಲ್ಲ ಅಥವಾ ಸ್ಪಂದಿಸುವುದಿಲ್ಲ ದಿಸ್ ಇಸ್ ವಾಟ್ ಅಬೌಟ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ವಿ ಡಿಸ್ಕಸ್ಡ್ ದ ಫೀಚರ್ಸ್ ಮೆರಿಟ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ನಾವು ಇಲಾಖಾ ಉದ್ದಿಮೆಯ ಲಕ್ಷಣಗಳು ಅನುಕೂಲತೆಗಳು ಹಾಗೂ ಮಿತಿಗಳನ್ನು ನೋಡಿದ್ವಿ ಆ್ಯಂಡ್ ನೌ ವಿಲ್ ಡಿಸ್ಕಸ್ ದ ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ಸ್ ಶಾಸನಬದ್ಧ ನಿಗಮಗಳು ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ಸ್ ಆರ್ ಪಬ್ಲಿಕ್ ಎಂಟರ್ಪ್ರೈಸಸ್ ದೇ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ದ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್ ಓಕೆ ದೀಸ್ ಎಂಟರ್ಪ್ರೈಸಸ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್ ಸೊ ದಿಸ್ ಆ್ಯಕ್ಟ್ ಡಿಫೈನ್ಸ್ ಇಟ್ಸ್ ಪವರ್ಸ್ ಫಂಕ್ಷನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗವರ್ನಿಂಗ್ ಇಟ್ಸ್ ಎಂಪ್ಲಾಯೀಸ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಗವರ್ನಮೆಂಟ್ departments okay these statutory corporations come into existence by the special act of the parliament therefore it defines the powers functions rules and regulations governing its employees and it also specifies its relationship with the government departments shasanabaddha nigamagalu samsattininda vishesha kaideya mulaka ಅಸ್ತಿತ್ವಕ್ಕೆ ಬರುವ ಸಾರ್ವಜನಿಕ ಉದ್ದಿಮೆಗಳಾಗಿವೆ ಈ ಕಾಯಿದೆಯು ಅವುಗಳ ಅಧಿಕಾರ ಮತ್ತು ಕಾರ್ಯಗಳು ಅವುಗಳ ನೌಕರರು ಮತ್ತು ಸರ್ಕಾರದ ಇಲಾಖೆಗಳೊಂದಿಗಿನ ಸಂಬಂಧವನ್ನು ನಿಯಂತ್ರಿಸುವ ನೀತಿ ಮತ್ತು ನಿಯಮಗಳನ್ನು ವ್ಯಾಖ್ಯಾನಿಸುತ್ತದೆ ಈ ನಿಗಮಗಳು ಸಂಸತ್ತು ಅಂಗೀಕರಿಸುವ ವಿಶೇಷ ಕಾಯಿದೆಯ ಮೂಲಕ ಅಸ್ತಿತ್ವಕ್ಕೆ ಬರುತ್ತವೆ ಹಾಗೂ ಈ ವಿಶೇಷ ಕಾಯಿದೆಯು ಅವುಗಳ ಅಧಿಕಾರ ಕಾರ್ಯಗಳು ನೌಕರರು ಮತ್ತು ಸರ್ಕಾರದ ಇಲಾಖೆಗಳೊಂದಿಗಿನ ಅವುಗಳ ಸಂಬಂಧವನ್ನು ನಿಯಂತ್ರಿಸುವ ನೀತಿ ಮತ್ತು ನಿಯಮಗಳನ್ನು ವ್ಯಾಖ್ಯಾನಿಸುತ್ತವೆ ದಿಸ್ ಈಸ್ ಎ ಕಾರ್ಪೊರೇಟ್ ಬಾಡಿ ಕ್ರಿಯೇಟೆಡ್ ಬೈ ಲೆಜಿಸ್ಲೇಚರ್ ವಿತ್ ಡಿಫೈನ್ಡ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ and is financially independent with a clear control over a specified area or a particular type of commercial activity okay it is created by the legislature with defined powers and function and these statutory corporations are financially independent okay and with a clear control over specified area or particular type of commercial activity it is a corporate person and has the capacity of acting in its own name it is a corporate person and acts in its own name okay these statutory corporations therefore have the power of the government and considerable amount of operating flexibility of private enterprises okay this is a corporate person and it acts in its own name so it has a power of government and operating flexibility of private enterprises too vyakhyanisalada adhikara mattu ಕಾರ್ಯಗಳೊಂದಿಗೆ ಶಾಸನದ ಮೂಲಕ ಸ್ಥಾಪಿಸಲ್ಪಡುವ ಈ ಸಂಸ್ಥೆಯು ನಿರ್ದಿಷ್ಟ ಪ್ರದೇಶ ಅಥವಾ ಒಂದು ನಿರ್ದಿಷ್ಟ ಪ್ರಕಾರದ ವಾಣಿಜ್ಯ ಚಟುವಟಿಕೆಯ ಮೇಲೆ ಸ್ಪಷ್ಟ ನಿಯಂತ್ರಣದೊಂದಿಗೆ ಹಣಕಾಸಿನ ಸ್ವಾತಂತ್ರ್ಯವನ್ನು ಹೊಂದಿದೆ ಅಂತ ಹೇಳಬಹುದು ಈ ಇಲಾಖೆಯನ್ನು ಈ ಇಲಾಖೆ ಹಣಕಾಸಿನ ಸ್ವಾತಂತ್ರ್ಯವನ್ನು ಹೊಂದಿದೆ ಹಾಗೂ ಇದೊಂದು ಶಾಸನಬದ್ಧ ವ್ಯಕ್ತಿಯಾಗಿದ್ದು ತನ್ನ ಹೆಸರಿನಲ್ಲೇ
ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅರ್ಥ ಆಯಿತಾ? ಇವು ಹಣಕಾಸಿನ ಸ್ವಾತಂತ್ರ್ಯವನ್ನು ಹೊಂದಿದೆ ಹಾಗೂ ಇವು ತಮ್ಮ ಹೆಸರಿನಲ್ಲೇ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಈ ನಿಗಮಗಳು ಸರ್ಕಾರದ ಅಧಿಕಾರವನ್ನು ಹೊಂದಿದೆ ಹಾಗೂ ಖಾಸಗಿ ಉದ್ದಿಮೆಗಳ ಗಣನೀಯ ಪ್ರಮಾಣದ ಕಾರ್ಯನಿರ್ವಹಣೆಯ ನಮನೀಯತೆಯನ್ನು ಹೊಂದಿವೆ. ಇವು ತಮ್ಮ ಹೆಸರಿನಲ್ಲೇ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗೂ ಒಂದು ಶಾಸನಬದ್ಧ ವ್ಯಕ್ತಿಯಾಗಿರುವುದರಿಂದ ಈ ನಿಗಮಗಳು ಸರ್ಕಾರದ ಅಧಿಕಾರವನ್ನು ಹೊಂದಿವೆ ಹಾಗೂ ಖಾಸಗಿ ಉದ್ದಿಮೆಗಳ ಕಾರ್ಯನಿರ್ವಹಣೆಯ ನಮನೀಯತೆಯನ್ನು ಕೂಡ ಹೊಂದಿವೆ. ಆ್ಯಂಡ್ ನೌ ವಿಲ್ ಸಿ ದ ಫೀಚರ್ಸ್ ಆಫ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್. ಈಗ ನಾವು ಲಕ್ಷಣಗಳನ್ನು ನೋಡೋಣ. ದ ಫಸ್ಟ್ ಒನ್ ಈಸ್ ದಿಸ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆರ್ ಕಮ್ಮಿಂಗ್ ಟು ಎಕ್ಸಿಸ್ಟೆನ್ಸ್ ಬೈ ದ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ದೇ ಆರ್ ಗವರ್ನ್ಡ್ ಬೈ ದ ಪ್ರೊವಿಷನ್ಸ್ ಆಫ್ ದ ಆ್ಯಕ್ಟ್. ದಿಸ್ ಆ್ಯಕ್ಟ್ ಡಿಫೈನ್ಸ್ ಆಬ್ಜೆಕ್ಟ್ಸ್ ಪವರ್ಸ್ ಆ್ಯಂಡ್ ಪ್ರಿವಿಲೇಜಸ್ ಆಫ್ ಅ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್. ಓಕೆ, ದೀಸ್ ಎಂಟರ್ಪ್ರೈಸಸ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ದ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್. ದೇರ್ಫೋರ್ ದಿಸ್ ಆ್ಯಕ್ಟ್ ಡಿಫೈನ್ಸ್ ಪವರ್ಸ್ ಫಂಕ್ಷನ್ಸ್ rules and regulations, objects and privileges of a statutory corporations. ee shasanabaddha nigamagalannu samsattina vishesha kaideya mulaka sthapisalaguttade. ee nigamagalu enu samsattina vishesha kaideya mulaka sthapisalaguttade anta helbodu. hage ee kaideya niyamagalige olapattu nadesalpaduttave. ಈ ನಿಗಮಗಳು ಈ ಕಾಯಿದೆಯ ಮೂಲಕ ಅದರ ನೀತಿ ನಿಯಮಗಳಿಗೆ ಒಳಪಟ್ಟು ಕಾರ್ಯವನ್ನು ನಿರ್ವಹಿಸುತ್ತವೆ ಹಾಗೂ ಈ ಕಾಯಿದೆಯು ನಿಗಮಗಳ ಉದ್ದೇಶಗಳು ಅಧಿಕಾರಗಳು ವಿಶೇಷ ಹಕ್ಕುಗಳನ್ನು ವ್ಯಾಖ್ಯಾನಿಸುತ್ತದೆ. ಈ ಕಾಯಿದೆಯು ನಿಗಮದ ನೀತಿ ನಿಯಮಗಳು ಉದ್ದೇಶಗಳು ಅಧಿಕಾರಗಳು ಹಾಗೂ ವಿಶೇಷ ಹಕ್ಕನ್ನು ವ್ಯಾಖ್ಯಾನಿಸುತ್ತವೆ. And the second one is, this type of organization is completely owned by the government. Therefore, the government has the ultimate financial responsibility. It is completely owned by the government and the government has its financial responsibility and has the power to appropriate its profits. The government has a power to appropriate the profits. At the same time, if any loss happens, at the same time, the government has to bear these losses. Okay? The government has a power to control the financial responsibility and it appropriate the profits of these corporations. At the same time, the state, the government also has to bear the losses, if any. ಈ ಪ್ರಕಾರದ ಸಂಸ್ಥೆಗಳ ಒಡೆತನವನ್ನು ಸಂಪೂರ್ಣವಾಗಿ ಸರ್ಕಾರವೇ ಹೊಂದಿರುತ್ತವೆ. ಸರ್ಕಾರವು ಈ ಸಂಸ್ಥೆಗಳ ಹಣಕಾಸಿನ ಅಂತಿಮ ಜವಾಬ್ದಾರಿಯನ್ನು ಹೊಂದಿದ್ದು ಅವುಗಳ ಲಾಭವನ್ನು ಹಂಚಿಕೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತವೆ. ಈ ಸಂಸ್ಥೆಗಳನ್ನು ಸಂಪೂರ್ಣವಾಗಿ ಸರ್ಕಾರವೇ ಒಡೆತನವನ್ನು ಹೊಂದಿರುವುದಲ್ಲದೆ ಈ ಸಂಸ್ಥೆಗಳ ಹಣಕಾಸಿನ ಜವಾಬ್ದಾರಿಯನ್ನು ಸರ್ಕಾರವೇ ಹೊಂದಿರುತ್ತವೆ ಹಾಗೂ ಅವುಗಳ ಲಾಭವನ್ನು ಹಂಚಿಕೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತವೆ. ಹಾಗೆ ನಷ್ಟಗಳೇನಾದರೂ ಸಂಭವಿಸಿದರೆ ಅದನ್ನು ಸರ್ಕಾರವೇ ಭರಿಸಬೇಕಾಗುತ್ತದೆ. ಅ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಈಸ್ ಅ ಕಾರ್ಪೊರೇಟ್ ಬಾಡಿ ಆ್ಯಂಡ್ ಇಟ್ ಕ್ಯಾನ್ ಸ್ಯೂ or it can be sued, okay, enter into the contract and acquire property in its own name. These statutory corporations are the corporate body, okay. It can enter into the contract and it can acquire the property in its own name. ಇವುಗಳಿಗೆ ಕಾನೂನಿನ ಪ್ರತ್ಯೇಕವಾದ ಅಸ್ತಿತ್ವವಿರುತ್ತದೆ. ಹೀಗಾಗಿ ಅವು ತಮ್ಮ ಹೆಸರಿನಲ್ಲಿ ದಾವೆ ಹೂಡಬಹುದು ಅಥವಾ
ಹೂಡಲ್ಪಡಬಹುದು. ಈ ನಿಗಮಗಳಿಗೆ ಕಾನೂನಿನ ಪ್ರತ್ಯೇಕವಾದ ಅಸ್ತಿತ್ವವಿರುತ್ತವೆ. ಹೀಗಾಗಿ ಅವು ತಮ್ಮ ಹೆಸರಿನಲ್ಲಿ ದಾವೆ ಹೂಡಬಹುದು ಅಥವಾ ಹೂಡಲ್ಪಡಬಹುದು ಹಾಗೂ ಒಪ್ಪಂದಕ್ಕೆ ಸಹಿ ಹಾಕಬಹುದು ಹಾಗೂ ಆಸ್ತಿಗಳನ್ನು ತಮ್ಮ ಹೆಸರಿನಲ್ಲೇ ಖರೀದಿಸಬಹುದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದಿ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆರ್ ಇಂಡಿಪೆಂಡೆಂಟ್ಲಿ ಫಿನಾನ್ಸ್ಡ್. ಓಕೆ, ದೇ ಆರ್ ಇಂಡಿಪೆಂಡೆಂಟ್ಲಿ ಫಿನಾನ್ಸ್ಡ್. ಇಟ್ ಆಫ್ಟೇನ್ ದ ಫಂಡ್ಸ್ ಬೈ ಬೋರೋವಿಂಗ್ಸ್ ಫ್ರಾಮ್ ದ ಗವರ್ನ್ಮೆಂಟ್. ಇಫ್ ಇಟ್ ರಿಕ್ವೈರ್ಸ್ ದ ಫಂಡ್ಸ್, ಇಟ್ ಡೈರೆಕ್ಟ್ಲಿ ಬೋರೋಸ್ ಫ್ರಾಮ್ ದ ಗವರ್ನ್ಮೆಂಟ್ ಆರ್ ಫ್ರಾಮ್ ದ ಪಬ್ಲಿಕ್ ಥ್ರೂ ದ ರೆವೆನ್ಯೂಸ್ ಡಿರೈವ್ಡ್ ಫ್ರಾಮ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಇಫ್ ಇಟ್ ರಿಕ್ವೈರ್ಸ್ ಫಂಡ್ಸ್, ಇಟ್ ಆಫ್ಟೇನ್ಸ್ ಫ್ರಾಮ್ ದ ಗವರ್ನ್ಮೆಂಟ್ ಆ್ಯಸ್ ಬೋರೋವಿಂಗ್ಸ್ ಆ್ಯಂಡ್ ಥ್ರೂ ದ ಪಬ್ಲಿಕ್ ಬೈ ಸೆಲ್ಲಿಂಗ್ ಸೇಲ್ ಆಫ್ ಬೈ ಸೆಲ್ಲಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಟ್ ಅರ್ನ್ಸ್ ದ ರೆವೆನ್ಯೂಸ್. ಓಕೆ, ಆ್ಯಂಡ್ ಇಟ್ ಹ್ಯಾಸ್ ದ ಅಥಾರಿಟಿ ಟು ಯೂಸ್ ಇಟ್ಸ್ ರೆವೆನ್ಯೂಸ್. ಇಟ್ ಹ್ಯಾಸ್ ಅ ಅಥಾರಿಟಿ ಆರ್ ಇಟ್ ಹ್ಯಾಸ್ ಅಥಾರಿಟಿ ಟು ಯೂಸ್ ಇಟ್ಸ್ ಓನ್ ರೆವೆನ್ಯೂಸ್. ಈ ವ್ಯವಹಾರ ಸಂಸ್ಥೆಗಳು ತಮಗೆ ಬೇಕಾದ ಹಣಕಾಸನ್ನು ಸ್ವತಂತ್ರವಾಗಿ ತಾವೇ ಹೊಂದಿಸಿಕೊಳ್ಳುತ್ತವೆ. ಅರ್ಥ ಆಯ್ತಾ? ಇವು ಹಣಕಾಸನ್ನು ತಾವೇ ಹೊಂದಿಸಿಕೊಳ್ಳುತ್ತವೆ ಸರ್ಕಾರದಿಂದ ಸಾಲ ಪಡೆಯುವುದರ ಮೂಲಕ ಅಥವಾ ಸಾರ್ವಜನಿಕರಿಗೆ ಸರಕು ಹಾಗೂ ಸೇವೆಗಳನ್ನು ಮಾರಾಟ ಮಾಡಿ ಬಂದ ಆದಾಯದಿಂದ ಹಣಕಾಸನ್ನು ಪಡೆಯುತ್ತವೆ. ಇವು ಸ್ವತಂತ್ರವಾಗಿ ಹಣಕಾಸುಗಳನ್ನು ತಾವೇ ಹೊಂದಿಸಿಕೊಳ್ಳುತ್ತವೆ. ಹೇಗೆ ಅಂತ ಹೇಳಿದ್ರೆ, ಒಂದು ಸರ್ಕಾರದಿಂದ ಸಾಲವನ್ನು ಪಡೆದು ಅಥವಾ ಸಾರ್ವಜನಿಕರಿಗೆ ಸರಕು ಹಾಗೂ ಸೇವೆಗಳನ್ನು ಮಾರಾಟ ಮಾಡಿ ಬಂದ ಆದಾಯದಿಂದ ಹಣಕಾಸನ್ನು ಪಡೆಯುತ್ತವೆ. ಹಾಗಾಗಿ ಇವುಗಳಿಗೆ ತಮ್ಮ ಆದಾಯವನ್ನು ತಾವೇ ಬಳಸಿಕೊಳ್ಳುವ ಅಧಿಕಾರವಿದೆ. ಅರ್ಥ ಆಯ್ತಾ? ತಮ್ಮ ಆದಾಯವನ್ನು ತಾವೇ ಬಳಸಿಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತವೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದಿ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆರ್ ನಾಟ್ ಸಬ್ಜೆಕ್ಟೆಡ್ ಟು ದ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಪ್ರೊಸೀಜರ್ಸ್ ಆ್ಯಸ್ ಇಟ್ ಈಸ್ ಅಪ್ಲಿಕೇಬಲ್ ಟು ಅದರ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್. ಓಕೆ, ದಿಸ್ ಈಸ್ ನಾಟ್ ಸಬ್ಜೆಕ್ಟೆಡ್ ಫಾರ್ ದ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಪ್ರಾಕ್ಟೀಸಸ್ ಆರ್ ಆಡಿಟಿಂಗ್ ಪ್ರೊಸೀಜರ್ಸ್, ಬಟ್ ದ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಆರ್ ಸಬ್ಜೆಕ್ಟೆಡ್ ಟು ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಪ್ರೊಸೀಜರ್ಸ್. ಓಕೆ, ಬಟ್ ಹಿಯರ್ ದಿ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆರ್ ನಾಟ್ ಸಬ್ಜೆಕ್ಟೆಡ್ ಟು ದ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಪ್ರೊಸೀಜರ್ಸ್ ಆ್ಯಸ್ ಅಪ್ಲಿಕೇಬಲ್ ಟು ಅದರ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ನಾಟ್ ಕನ್ಸರ್ನ್ಡ್ ವಿತ್ ದ ಸೆಂಟ್ರಲ್ ಬಜೆಟ್ ಆಫ್ ದ ಗವರ್ನ್ಮೆಂಟ್. ಓಕೆ, ಸರ್ಕಾರದ ಇಲಾಖೆಗಳಿಗೆ ಅನ್ವಯವಾಗುವ ಲೆಕ್ಕಪತ್ರ ನಿರ್ವಹಣೆ ಹಾಗೂ ಲೆಕ್ಕ ಪರಿಶೋಧನಾ ಕಾರ್ಯವಿಧಾನಗಳಿಗೆ ಈ ನಿಗಮಗಳು ಒಳಪಡುವುದಿಲ್ಲ. ಅಲ್ಲದೆ ಇದು ಕೇಂದ್ರ ಸರ್ಕಾರದ ಮುಂಗಡ ಪತ್ರಕ್ಕೆ ಒಳಪಡುವುದಿಲ್ಲ. ಇವು ಏನು, ಈ ಇಲಾಖೆಗಳು ಇತರೆ ಸರ್ಕಾರದ ಇಲಾಖೆಗಳಿಗೆ ಅನ್ವಯವಾಗುವ ಲೆಕ್ಕಪತ್ರ ನಿರ್ವಹಣೆ ಹಾಗೂ ಲೆಕ್ಕ ಪರಿಶೋಧನಾ ಕಾರ್ಯವಿಧಾನಗಳಿಗೆ ಒಳಪಡುವುದಿಲ್ಲ. ಆದರೆ ಏನು, ಇಲಾಖಾ ಉದ್ದಿಮೆಗಳು ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನಾ ಕಾರ್ಯವಿಧಾನಗಳಿಗೆ ಒಳಪಟ್ಟಿತ್ತು, ಹೌದಾ? ಹಾಗೆ ಈ ಇಲಾಖೆಗಳು ಏನು, ಲೆಕ್ಕ ಪರಿಶೋಧನಾ ಕಾರ್ಯವಿಧಾನಗಳಿಗೆ ಒಳಪಡುವುದಿಲ್ಲ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದ ಎಂಪ್ಲಾಯೀಸ್ ಆಫ್ ದೀಸ್ ಎಂಟರ್ಪ್ರೈಸಸ್ ಆರ್ ನಾಟ್ ಗವರ್ನ್ಮೆಂಟ್ ಆರ್ ಸಿವಿಲ್ ಸರ್ವೆಂಟ್ಸ್. ಓಕೆ, ದ ಎಂಪ್ಲಾಯೀಸ್ ಆಫ್ ದೀಸ್ ಡಿಪಾರ್ಟ್ಮೆಂಟ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಅ ಗವರ್ನ್ಮೆಂಟ್ ಎಂಪ್ಲಾಯೀಸ್ ಆರ್ ಸಿವಿಲ್ ಸರ್ವೆಂಟ್ಸ್ ಆ್ಯಂಡ್ ಆರ್ ನಾಟ್ ಗವರ್ನ್ಡ್ ಬೈ ಗವರ್ನ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಓಕೆ, ದ ಕಂಡೀಷನ್ ಆಫ್ ಸರ್ವೀಸ್ ಆಫ್ ದ ಎಂಪ್ಲಾಯೀಸ್ ಆರ್ ಗವರ್ನ್ಡ್ ಬೈ ದ ಪ್ರೊವಿಷನ್ಸ್ ಆಫ್ ದ ಆ್ಯಕ್ಟ್ ಇಟ್ ಸೆಲ್ಫ್. ದೀಸ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆರ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ದ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್. ದೇರ್ ಫೋರ್ ಇಟ್ ಈಸ್ ಗವರ್ನ್ಡ್ ಬೈ ದ ಪ್ರೊವಿಷನ್ಸ್ ಆಫ್ ದ ಆ್ಯಕ್ಟ್ ಇಟ್ ಸೆಲ್ಫ್. ದೇರ್ ಫೋರ್ ದ ಕಂಡೀಷನ್ಸ್ ಆಫ್ ಸರ್ವೀಸಸ್ ಆಫ್ ದ ಎಂಪ್ಲಾಯೀಸ್ ಆರ್ ಗವರ್ನ್ಡ್ ಬೈ ದೀಸ್ ಪ್ರೊವಿಷನ್ಸ್ ಆಫ್ ದ ಆ್ಯಕ್ಟ್. ಅಟ್ ದ ಸೇಮ್ ಟೈಮ್
It acts through the some officers of the government to head these organizations. Okay. ಈ ನಿಗಮಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರರು ಸರ್ಕಾರಿ ಅಥವಾ ನಾಗರಿಕ ಸೇವೆಗಳ ನೌಕರರು ಆಗಿರುವುದಿಲ್ಲ. ಹಾಗಾಗಿ ಸರ್ಕಾರದ ನೀತಿ ಮತ್ತು ನಿಯಮಗಳಿಗೆ ಇವು ಒಳಪಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವು ಶಾಸನದ ಒಂದು ವಿಶೇಷ ಕಾಯ್ದೆಯ ಮೂಲಕ ಬಂದಿರುವುದರಿಂದ ಇವು ಸರ್ಕಾರದ ನೀತಿ ಮತ್ತು ನಿಯಮಗಳಿಗೆ ಒಳಪಡುವುದಿಲ್ಲ. ಹಾಗೂ ಇವರ ಸೇವಾ ಷರತ್ತುಗಳನ್ನು ನಿಗಮದ ಕಾಯ್ದೆಯ ನಿಯಮಗಳೇ ನಿರ್ಧರಿಸುತ್ತವೆ. ಕೆಲವೊಮ್ಮೆ ಈ ಸಂಸ್ಥೆಗಳನ್ನು ನೋಡಿಕೊಳ್ಳಲು ಸರ್ಕಾರದ ವಿವಿಧ ಇಲಾಖೆಗಳಿಂದ ಅಧಿಕಾರಿಗಳನ್ನು ನಿಯೋಜನೆ ಮೇರೆಗೆ ತೆಗೆದುಕೊಳ್ಳಲಾಗುತ್ತವೆ. ಈ ಸಂಸ್ಥೆಗಳಲ್ಲೇನು ಕೆಲವೊಂದ್ಸಲ ಸರ್ಕಾರದ ವಿವಿಧ ಇಲಾಖೆಗಳಿಂದ ಅಧಿಕಾರಿಗಳನ್ನು ನಿಯೋಜನೆ ಮೇರೆಗೆ ತೆಗೆದುಕೊಳ್ಳಲಾಗುತ್ತವೆ. ದಿಸ್ ಇಸ್ ವಾಟ್ ಅಬೌಟ್ ದ ಫೀಚರ್ಸ್ ಆಫ್ ದ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್. ಓಕೆ, ದಿ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆರ್ ಕಮಿಂಗ್ ಟು ಎಕ್ಸಿಸ್ಟೆನ್ಸ್ ಬೈ ದ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ವಿಚ್ ಇಸ್ ಕಂಪ್ಲೀಟ್ಲಿ ಓನ್ಡ್ ಬೈ ದ ಗವರ್ನಮೆಂಟ್ ಆ್ಯಂಡ್ ಇಟ್ ಈಸ್ ಅ ಕಾರ್ಪೊರೇಟ್ ಬಾಡಿ. It can acquire the property in its own name and they are independently financed and they are not subjected to the accounting and auditing procedures and the employees of these enterprises are not government employees and the conditions of services of the employees are governed by the provision of Act itself. Okay, and now we'll see the merits. ಅನುಕೂಲತೆಗಳು. ದ ಫಸ್ಟ್ ಒನ್ ಈಸ್ ದೀಸ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಇಂಡಿಪೆಂಡೆನ್ಸ್ ಇನ್ ದೇಆರ್ ಫಂಕ್ಷನಿಂಗ್ ಆ್ಯಂಡ್ ಅ ಹೈ ಡಿಗ್ರಿ ಆಫ್ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ. ಇಟ್ ಹ್ಯಾಸ್ ಅ ಇಂಡಿಪೆಂಡೆನ್ಸ್ ಫಂಕ್ಷನಿಂಗ್ ಆ್ಯಂಡ್ ಎಂಜಾಯ್ಸ್ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ಬಿಕಾಸ್ ಇಟ್ ಈಸ್ ಗವರ್ನ್ಡ್ ಬೈ ದ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್. ಓಕೆ, they are free from the undesirable government rules, regulations and control. Therefore, they enjoy the flexibility. Okay, ee shasanabaddha nigamagalu tamma karya chatuvatikeyalli swayattatayanna hondiruttave hagu tamma karya chatuvatikegalalli namaniyatayanna hondiruttave and ಅವು ಸರ್ಕಾರದ ಅನಪೇಕ್ಷಿತ ನಿಯಮ ಹಾಗೂ ನಿಯಂತ್ರಣಗಳಿಂದ ಮುಕ್ತವಾಗಿವೆ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಇವು ಸಂಸತ್ತಿನ ಮೂಲಕ ಬಂದಿರ್ತವೆ ಹಾಗೂ ಸರ್ಕಾರದ ಅನಪೇಕ್ಷಿತ ನಿಯಮ ಹಾಗೂ ನಿಯಂತ್ರಣಗಳಿಂದ ಇವು ಮುಕ್ತವಾಗಿವೆ ಅಂತ ಹೇಳಬಹುದು. ಇವು ಸಂಸತ್ತಿನ ವಿಶೇಷ ಕಾಯ್ದೆಯ ಮೂಲಕ ಸ್ಥಾಪಿಸಲಾಗುತ್ತದೆ. ಹಾಗಾಗಿ ಈ ಕಾಯ್ದೆಯ ನಿಯಮಗಳಿಗೆ ಒಳಪಟ್ಟು ಕಾರ್ಯವನ್ನು ಈ ಇಲಾಖೆ ನಡೆಸಲ್ಪಡುತ್ತದೆ ಅಥವಾ ನಿರ್ವಹಿಸ್ತವೆ ಅಂತ ಹೇಳಬಹುದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಗವರ್ನ್ಮೆಂಟ್ ಜನರಲಿ ಡಸ್ ನಾಟ್ ಇಂಟರ್ಫಿಯರ್ ಇನ್ ದರ್ ಫಿನಾನ್ಷಿಯಲ್ ಮ್ಯಾಟರ್ಸ್ ಬಿಕಾಸ್ ದೀಸ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆರ್ ಇಂಡಿಪೆಂಡೆಂಟ್ಲಿ ಫಿನಾನ್ಸ್ಡ್. ಓಕೆ, ಆ್ಯಂಡ್ the funds for this organization do not come from the central budget. Okay, they arrange the funds independently by obtaining the funds by the borrowings from government. Okay, they are independently financed because it obtains the funds by borrowings from the government or from the public through revenues derived from sale of goods and services. So they are free from the government regulations. Okay, the government generally does not interfere in their financial matters including their income and receipts.
ಓಕೆ. ಕೇಂದ್ರದ ಮುಂಗಡ ಪತ್ರದ ಮೂಲಕ ಈ ಸಂಸ್ಥೆಗಳಿಗೆ ಹಣಕಾಸು ಬರುವುದಿಲ್ಲ. ಹಾಗಾಗಿ ಸರ್ಕಾರ ಸಾಮಾನ್ಯವಾಗಿ ಆದಾಯ ಮತ್ತು ಸ್ವೀಕೃತಿಗಳ ಒಳಗೊಂಡ ಇವುಗಳ ಹಣಕಾಸಿನ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಈ ವ್ಯವಹಾರ ಸಂಸ್ಥೆಗಳೇನಿವೆ, ಇವು ತಮಗೆ ಬೇಕಾದ ಹಣವನ್ನು ತಾವೇ ಸ್ವತಂತ್ರವಾಗಿ ಹೊಂದಿಸಿಕೊಳ್ಳುತ್ತವೆ, ಅಥವಾ ಇವು ಸರ್ಕಾರದಿಂದ ಸಾಲ ಪಡೆಯುವುದರ ಮೂಲಕ ಅಥವಾ ಸಾರ್ವಜನಿಕರಿಗೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡಿ ಬಂದ ಆದಾಯದಿಂದ ಹಣಕಾಸನ್ನು ಪಡೆಯುತ್ತವೆ. ಹಾಗಾಗಿ ಸರ್ಕಾರವು ಸಾಮಾನ್ಯವಾಗಿ ಇವುಗಳ ಆದಾಯ ಮತ್ತು ಸ್ವೀಕೃತಿಗಳನ್ನು ಒಳಗೊಂಡ ಹಣಕಾಸಿನ ವಿಷಯಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ಸಿನ್ಸ್ ದೇ ಆರ್ ಅಟೋನಮಸ್ ಆರ್ಗನೈಸೇಷನ್, ದೇ ಫ್ರೇಮ್ ದೇಯರ್ ಓನ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ ವಿದಿನ್ ದ ಪವರ್ಸ್ ಅಸೈನ್ ಟು ದೆಮ್ ಬೈ ದ ಆ್ಯಕ್ಟ್. ಓಕೆ, ಆ್ಯಸ್ ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ದ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್, ಸೊ ಇಟ್ ಫ್ರೇಮ್ ದೇಯರ್ ಓನ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ದ ಆ್ಯಕ್ಟ್ ಮೇ ಹವೆವರ್ ಪ್ರೊವೈಡ್ ಫ್ಯೂ ಇಶ್ಯೂಸ್ ವಿಚ್ ರಿಕ್ವೈರ್ಡ್ ಪ್ರಯರ್ ಅಪ್ರೂವಲ್ ಆಫ್ ಅ ಪರ್ಟಿಕ್ಯುಲರ್ ಮಿನಿಸ್ಟ್ರಿ. ಓಕೆ, ಇಟ್ ಈಸ್ ಕಮಿಂಗ್ ಟು ಎಕ್ಸಿಸ್ಟೆನ್ಸ್ ಬೈ ದ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಗವರ್ಮೆಂಟ್, ದೇರ್ಫೋರ್ ಇಟ್ ಫ್ರೇಮ್ ದೇಯರ್ ಓನ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ಇವು ಒಂದು ಸ್ವಾಯತ್ತ ಸಂಸ್ಥೆಗಳಾಗಿರುವುದರಿಂದ ಕಾಯಿದೆಯು ತಮಗೆ ನೀಡಿರುವ ಅಧಿಕಾರದ ಪರಿಮಿತಿಯಲ್ಲಿ ತಮ್ಮದೇ ಆದ ನೀತಿ ಹಾಗೂ ಕಾರ್ಯವಿಧಾನಗಳನ್ನು ರೂಪಿಸಿಕೊಳ್ಳುತ್ತವೆ. ಇವು ಒಂದು ಸ್ವಾಯತ್ತ ಸಂಸ್ಥೆಗಳಾದ್ದರಿಂದ ಅವು ತಮ್ಮದೇ ಆದ ನೀತಿ ಹಾಗೂ ಕಾರ್ಯವಿಧಾನವನ್ನು ರೂಪಿಸಿಕೊಳ್ಳುತ್ತವೆ. ಆದರೆ ನಿರ್ದಿಷ್ಟ ಸಚಿವಾಲಯದ ಪೂರ್ವಾನುಮತಿ ಪಡೆಯಬೇಕಾದ ಕೆಲವು ವಿಷಯಗಳನ್ನು ಕಾಯಿದೆಯು ಸೂಚಿಸಬಹುದಾಗಿವೆ. ಇವು ಸ್ವಾಯತ್ತ ಸಂಸ್ಥೆ ಆದ್ದರಿಂದ ತಮ್ಮದೇ ಆದ ನೀತಿ ಹಾಗೂ ಕಾರ್ಯವಿಧಾನವನ್ನು ಹೊಂದಿವೆ ಅಂತ ಹೇಳಬಹುದು. ಆ್ಯಂಡ್ ದ ಲಾಸ್ಟ್ ಒನ್ ಈಸ್, ಅ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಈಸ್ ಅ ವ್ಯಾಲ್ಯೂಯೇಬಲ್ ಇನ್ಸ್ಟ್ರೂಮೆಂಟ್ ಫಾರ್ ದ ಇಕನಾಮಿಕ್ ಡೆವಲಪ್ಮೆಂಟ್. ಇಟ್ ಹ್ಯಾಸ್ ದ ಪವರ್ ಆಫ್ ಗವರ್ನಮೆಂಟ್ ಕಂಬೈನ್ಡ್ ವಿತ್ ದ ಇನಿಷಿಯೇಟಿವ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್. ಓಕೆ, ಆ್ಯಸ್ ಐ ಸೆಡ್, ಇಟ್ ಈಸ್ ಅ ಕಾರ್ಪೊರೇಟ್ ಪರ್ಸನ್, ಇಟ್ ಹ್ಯಾಸ್ ಅ ಕೆಪಾಸಿಟಿ ಆಫ್ ಆ್ಯಕ್ಟಿಂಗ್ ಇನ್ ಇಟ್ಸ್ ಓನ್ ನೇಮ್. ದೇರ್ಫೋರ್ ಇಟ್ ಹ್ಯಾಸ್ ದ ಪವರ್ ಆಫ್ ಗವರ್ನಮೆಂಟ್ ಆ್ಯಂಡ್ ಆಪರೇಟಿಂಗ್ ಫ್ಲೆಕ್ಸಿಬಿಲಿಟಿ ಆಫ್ ಪ್ರೈವೇಟ್ ಎಂಟರ್ಪ್ರೈಸಸ್. ಓಕೆ, ದೇರ್ಫೋರ್ ಇಟ್ ಈಸ್ ಅ ವ್ಯಾಲ್ಯೂಯೇಬಲ್ ಇನ್ಸ್ಟ್ರೂಮೆಂಟ್ ಫಾರ್ ಇಕನಾಮಿಕ್ ಡೆವಲಪ್ಮೆಂಟ್. ಇಟ್ ಹ್ಯಾಸ್ ಅ ಪವರ್ ಆಫ್ ಗವರ್ನಮೆಂಟ್ ಕಂಬೈನ್ಡ್ ವಿತ್ ದ ಇನಿಷಿಯೇಟಿವ್ ಆಫ್ ಪ್ರೈವೇಟ್ ಎಂಟರ್ಪ್ರೈಸಸ್. ಈ ನಿಗಮವು ದೇಶದ ಆರ್ಥಿಕ ಅಭಿವೃದ್ಧಿಯ ಅತ್ಯಮೂಲ್ಯ ಸಾಧನವಾಗಿವೆ. ಅದು ಖಾಸಗಿ ಸಂಸ್ಥೆಗಳ ಕಾರ್ಯಶಕ್ತಿಯೊಂದಿಗೆ ಸಂಯೋಜಿಸಲ್ಪಟ್ಟ ಸರ್ಕಾರದ ಅಧಿಕಾರವನ್ನು ಹೊಂದಿವೆ. ಈ ನಿಗಮವು ಖಾಸಗಿ ಸಂಸ್ಥೆಗಳ ಕಾರ್ಯಶಕ್ತಿಯೊಂದಿಗೆ ಸಂಯೋಜಿಸಲ್ಪಟ್ಟ ಸರ್ಕಾರದ ಅಧಿಕಾರವನ್ನು ಹೊಂದಿರುವುದರಿಂದ ಇವು ದೇಶದ ಆರ್ಥಿಕ ಅಭಿವೃದ್ಧಿಯ ಅತ್ಯಮೂಲ್ಯ ಸಾಧನವಾಗಿವೆ. ಆ್ಯಂಡ್ ನೌ ವಿಲ್ ಡಿಸ್ಕಸ್ ದ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್. ಮಿತಿಗಳು, ದ ಫಸ್ಟ್ ಒನ್ ಈಸ್, ಇನ್ ರಿಯಾಲಿಟಿ ಇಟ್ ಡಸ್ ನಾಟ್ ಎಂಜಾಯ್ ಮಚ್ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ. ಓಕೆ, ಇಟ್ ಇನ್ವಾಲ್ವ್ಸ್ ಮೆನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ದೇರ್ಫೋರ್ ಇಟ್ ಡಸ್ ನಾಟ್ ಎಂಜಾಯ್ ಮಚ್ ಆಪರೇಷನಲ್ ಫ್ಲೆಕ್ಸಿಬಿಲಿಟಿ. ವಾಸ್ತವದಲ್ಲಿ ಈ ನಿಗಮಗಳು ಹೆಚ್ಚಿನ ಕಾರ್ಯನಿರ್ವಹಣಾ ನಮನೀಯತೆಯನ್ನು ಅನುಭವಿಸುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಚಟುವಟಿಕೆಗಳು ಕಾಯಿದೆಯ ಅನೇಕ ನೀತಿ ನಿಯಮಾವಳಿಗಳಿಗೆ ಒಳಪಟ್ಟಿರುತ್ತವೆ. ಇದರಲ್ಲಿ ಬರುವಂತಹ ಎಲ್ಲ ಚಟುವಟಿಕೆಗಳು ಕಾಯಿದೆಯ ನೀತಿ ನಿಯಮಗಳಿಗೆ ಒಳಪಟ್ಟಿರುವುದರಿಂದ ಇವು ಹೆಚ್ಚಿನ ಕಾರ್ಯನಿರ್ವಹಣಾ ನಮನೀಯತೆಯನ್ನು ಅನುಭವಿಸುವುದಿಲ್ಲ.
And the next one is government and political interference always there in the major decisions or where huge funds are involved. Here, where there is a major decision or for the huge funds are involved for the activity, the government and political parties will interfere in the statutory corporations. Okay, this government and political interference always there for the major decisions or whether huge funds are involved in these statutory corporations. ಈ ನಿಗಮಗಳ ಪ್ರಮುಖ ನಿರ್ಧಾರಗಳಲ್ಲಿ ಅಥವಾ ಬೃಹತ್ ಪ್ರಮಾಣದ ಹಣಕಾಸು ವಿಷಯಗಳಲ್ಲಿ ಸರ್ಕಾರ ಹಾಗೂ ರಾಜಕೀಯದ ಹಸ್ತಕ್ಷೇಪ ಯಾವಾಗಲೂ ಇರುತ್ತವೆ. ಓಕೆ, ಪ್ರಮುಖವಾದ ನಿರ್ಧಾರಗಳಲ್ಲಿ ಅಥವಾ ಬೃಹತ್ ಪ್ರಮಾಣದ ಹಣಕಾಸಿನ ವಿಷಯಗಳಲ್ಲಿ ಸರ್ಕಾರ ಹಾಗೂ ರಾಜಕೀಯದ ಪ್ರವೇಶ ಯಾವಾಗಲೂ ಇರುತ್ತವೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ where there is dealing with the public, we can see uncontrolled corruptions. Okay, where there is a dealing, where it is dealing with the public, we can see uncontrolled corruptions. Okay, corruption exists in these corporations. ಈ ನಿಗಮಗಳು ಸಾರ್ವಜನಿಕರೊಂದಿಗೆ ವ್ಯವಹರಿಸುವಾಗ ಮಿತಿಮೀರಿದ ಭ್ರಷ್ಟಾಚಾರವು ಕಂಡುಬರುತ್ತವೆ. ಅರ್ಥ ಆಯ್ತಾ? ಈ ನಿಗಮಗಳೇನು ಸಾರ್ವಜನಿಕರೊಂದಿಗೆ ವ್ಯವಹರಿಸುವಾಗ ಅತಿ ಹೆಚ್ಚಿನ ಭ್ರಷ್ಟಾಚಾರವನ್ನು ತೆಗೆದುಕೊಳ್ತವೆ ಅಥವಾ ಮಿತಿಮೀರಿದ ಭ್ರಷ್ಟಾಚಾರವನ್ನು ನಾವು ಈ ಸಂಸ್ಥೆ ಅಥವಾ ಈ ನಿಗಮಗಳಲ್ಲಿ ಕಂಡುಬರುವುದನ್ನು ನೋಡುತ್ತೇವೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದ ಗವರ್ಮೆಂಟ್ ಹ್ಯಾಸ್ ಅ ಪ್ರಾಕ್ಟೀಸ್ ಆಫ್ appointing advisors to the corporation board. Okay, the government appoints advisors to the board. Okay, it curbs the freedom of these corporation in entering into the contracts and in other decisions. Okay, it curbs the freedom of these corporations while taking other decisions, and if there is any disagreement, the matter is referred to the government for final decision. If any disagreement exists, this matter referred to the government for final decision. This further delays the action, we can say. Okay, the government appoints the advisors to the corporation board and it curbs the freedom of corporation entering into the contracts and taking other decisions. Okay, if any disagreement exists, this matter referred to the government for final decisions. ಸರ್ಕಾರವು ನಿಗಮದ ಮಂಡಳಿಗೆ ಸಲಹೆಗಾರರನ್ನು ನೇಮಕ ಮಾಡುವ ಪದ್ಧತಿಯನ್ನು ಹೊಂದಿದೆ. ಇದು ನಿಗಮಗಳು ಒಪ್ಪಂದ ಮಾಡಿಕೊಳ್ಳುವ ಹಾಗೂ ಇತರೆ ನಿರ್ಧಾರವನ್ನು ಕೈಗೊಳ್ಳುವ ಸ್ವಾತಂತ್ರ್ಯವನ್ನು ಕುಗ್ಗಿಸುತ್ತವೆ. ಸರ್ಕಾರ ಏನು ಸಲಹೆಗಾರರನ್ನು ನೇಮಕ ಮಾಡುವುದರಿಂದ ಈ ನಿಗಮಗಳು ಸ್ವತಃ ನಿರ್ಧಾರವನ್ನು ಕೈಗೊಳ್ಳುವ ಸ್ವಾತಂತ್ರ್ಯವನ್ನು ಕುಗ್ಗಿಸ್ತವೆ ಹಾಗೂ ಯಾವುದೇ ವಿಷಯಗಳಲ್ಲಿ ಸರ್ಕಾರದ ಅಂತಿಮ ನಿರ್ಧಾರಕ್ಕೆ ಬಿಡಬೇಕಾಗುತ್ತವೆ. ಏನಾದರೂ ಸಹಮತವಿರದ ಯಾವುದೇ ವಿಷಯಗಳಿದ್ದರೂ ಕೂಡ ಅವು ಸರ್ಕಾರದ ಅಂತಿಮ ನಿರ್ಧಾರಕ್ಕೆ ಒಳಪಡುತ್ತವೆ. ಹಾಗಾಗಿ ಕ್ರಮ ಕೈಗೊಳ್ಳುವುದನ್ನು ಮತ್ತಷ್ಟು ವಿಳಂಬ ಮಾಡುತ್ತವೆ. ಏನಾದರೂ ಸಹಮತವಿರದ ವಿಷಯಗಳು ಸಂಭವಿಸಿದ್ದರೆ ಸರ್ಕಾರದ ಅಂತಿಮ ನಿರ್ಧಾರಕ್ಕೆ ಬಿಡಬೇಕಾಗುತ್ತದೆ. ಹೀಗಾಗಿ ಈ ನಿಗಮಗಳಲ್ಲಿ ಕ್ರಮ ಕೈಗೊಳ್ಳುವುದನ್ನು ಮತ್ತಷ್ಟು ವಿಳಂಬ ಮಾಡುತ್ತದೆ. ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ದ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್. ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ಡ್ ದ ಮೆರಿಟ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ and statutory corporation, its features, merits and limitations. About the government company we'll discuss in the next classes. Okay, ivattu naavu ilaka udyamigala anukoolategalu hagu mitigalu hage shasanabaddha nigamagalu avugala lakshanagalu anukoolategalu hagu mitigalanna nodidvi. Innu sarkari company gala bagge
ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.